ಹೇ ಗೈಸ್, ಸೊ ಒಬ್ರು ಫೇಮಸ್ ನಟಿ ಇದ್ದಾರೆ ಗುರು. ಸೊ ಆ ನಟಿ ಹೆಸರು ಸ್ವಲ್ಪ ತಾಳ್ಮೆಯಲ್ಲಿ ಹೇಳ್ತೀನಿ. ಸೊ ಅವ್ರಿಗೆ ಕನ್ನಡ ಬರಲ್ಲ, ಆದ್ರೂ ಕನ್ನಡದಲ್ಲಿ ಡಬ್ ಮಾಡಿ ಸೊ ಕನ್ನಡ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಗುರು. ಯಾಕಂದ್ರೆ ಕನ್ನಡ ಬೇರೆಯವ್ರು ನೋಡ್ಬೇಕು, ಕನ್ನಡದಲ್ಲಿ ನನ್ನ ವಾಯ್ಸ್ ನೋಡ್ಬೇಕು ಅಂತ. ಸೊ ಇನ್ನೊಬ್ರು ನಟಿ ಇದ್ದಾರೆ. ಸೊ ಆ ನಟಿ ಬಂದ್ಬಿಟ್ಟು ಕನ್ನಡ ಎಲ್ಲ ಬರುತ್ತೆ, ಕರ್ನಾಟಕದಿಂದನೇ ಫೇಮಸ್ ಆಗ್ಬಹುದವರು, ಆದ್ರೆ ಕನ್ನಡ ಡಬ್ ಮಾಡಕ್ಕೆ ಅವ್ರಿಗೆ ಟೈಮ್ ಇಲ್ಲ ಅಂತೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಜ್ ಫಿಲ್ಮಿ ಟಾಕೀಸ್. ಸೊ ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಸೊ ಸಾಯಿ ಪಲ್ಲವಿ ಎಲ್ಲರೂ ಗೊತ್ತಿರೋದಿರು. ಸೊ ತೆಲುಗು ಮತ್ತೆ ತಮಿಳಲ್ಲಿ ಹೆವಿ ಫೇಮಸ್ ಇವರು. ಇವ್ರ ಸಾಂಗ್ ಗಳು, ಇವ್ರ ಡ್ಯಾನ್ಸ್ ಗಳು ಅಂತೂ ಹೆವಿ ಫೇಮಸ್ ಗುರು. ಸೊ ಇವ್ರದ್ದು ಒಂದು ಫಿಲಂ ಬರ್ತೈತೆ, ಫಿಲಂ ಹೆಸರು ಕಾರ್ಗಿನೋ ಗರ್ಗಿ ಅಂತಿತ್ತು, ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಕ್ ಬರ್ತಾ ಇಲ್ಲ, ಚಿಮ್ಸ್ಬಿಡಿ. ಸೊ ಆ ಫಿಲಂಗೆ ಇವರು ಕನ್ನಡದಲ್ಲೇ ಡಬ್ ಮಾಡ್ತಾ ಇದಾರಂತೆ ಗುರು. ಅದು ಅಚ್ಚ ಕನ್ನಡದಲ್ಲಿ ಎಷ್ಟು ಸ್ವಚ್ಛವಾಗಿ ಮಾತಾಡ್ತಾ ಇದಾರಂದ್ರೆ, ಸೊ ಕ್ರೇಜಿ ಆಗ್ಬಿಡ್ಬೇಕು, ಫಿದಾ ಆಗ್ಬಿಡ್ಬೇಕು. ಸೊ ಫಿದಾ ಫಿಲಂ ಇಂದ ಸೂಪರ್ ಹಿಟ್ ಆದಂತ ನಟಿ ಸಾಯಿ ಪಲ್ಲವಿ ಅವರು. ಸೊ ಇನ್ನೊಬ್ರು ನಟಿ ಬಗ್ಗೆ, ಯಾರ ಬಗ್ಗೆ ಅಂತ ನಾನು ನಿಮ್ಗೆ ಹೇಳೋದೇ ಬೇಡ, ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ರಶ್ಮಿಕಾ ಮಂದಣ್ಣ ಅವರು. ಸೊ ಅವ್ರು ಬಂದ್ಬಿಟ್ಟು ಒಂದು ಫಿಲಂಗೆ ಟೈಮ್ ಇರ್ಲಿಲ್ಲ ಅಂತ ಡಬ್ ಮಾಡಿಲ್ಲ ಅವರು. ಯಾವ ಫಿಲಂ ಅಂತ ನೀವು ನನ್ನ ಕೇಳಿದ್ರೆ, ಸೊ ಪುಷ್ಪ ದ ರೈಸ್ ನೀವು ನೋಡಿರ್ತೀರಾ. ಸೊ ಆ ಫಿಲಂಗೆ ಅವ್ರಿಗೆ ತೆಲುಗುದಲ್ಲಿ ಡಬ್ ಮಾಡೋಕ್ಕೆ ಟೈಮ್ ಇತ್ತು, ಹಿಂದಿಯಲ್ಲಿ ಡಬ್ ಮಾಡೋಕ್ಕೆ ಟೈಮ್ ಇತ್ತು, ತಮಿಳಲ್ಲಿ ಡಬ್ ಮಾಡೋಕ್ಕೆ ಟೈಮ್ ಇತ್ತು, ಆದರೆ ಕನ್ನಡದಲ್ಲಿ ಡಬ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತೆ ಅವ್ರ ಹತ್ರ. ಸೊ ಇದು ಆ್ಯಕ್ಚುಲಿ ಒಂಥರ ಡಿಸಪಾಯಿಂಟ್ಮೆಂಟ್ ಮ್ಯಾಟರ್ ಗುರು. ಸೊ ಕರ್ನಾಟಕದಲ್ಲಿ ಕಿರಿಕ್ಪಟಿ ಅಂತ ಫಿಲಮು ಕನ್ನಡದವರು ಇಟ್ಟು ಕೊಟ್ಟರು, ಸೊ ಕನ್ನಡದಿಂದನೇ ಹೋದ್ರು, ಆದರೂ ಕನ್ನಡ ಡಬ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಇರಲಿಲ್ಲ ಅಂತೆ. ಇಲ್ಲಿ ನೋಡಿದ್ರೆ ಉಲ್ಟಾ ಗುರು, ಅಂಥ ಫೇಮಸ್ ನಟಿ, ತೆಲುಗುದಲ್ಲಿ ಸೂಪರ್ ಸ್ಟಾರ್, ಅವರು ಕನ್ನಡಗೋಸ್ಕರ ಕನ್ನಡ ಕಲಿಬೇಕು ಗುರು, ಫ್ಯಾನ್ಸ್ಗೆಲ್ಲ ಖುಷಿ ಪಡಬೇಕು, ಕನ್ನಡದಲ್ಲಿ ಮಾತಾಡಿದ್ರೆ ಇನ್ನೂ ಫಾಲೋವರ್ಸ್ ಆಗ್ತಾರೆ, ಒಂಥರ ಗುಡ್ ಇಂಪ್ರೆಷನ್ ಬರುತ್ತೆ, ಎಲ್ಲರೂ ಗೊತ್ತಿರೋದೆ. ಸೊ ಕರ್ನಾಟಕದಲ್ಲಿ ಅವ್ರು ಬಂದ್ಬಿಟ್ಟು ತೆಲುಗು ಅವರು. ಸೊ ತೆಲುಗು ಅವ್ರು ಏನನ್ನ ಕನ್ನಡದಲ್ಲಿ ಡಬ್ ಮಾಡಿದ್ರೆ ನಮ್ಗೆ ಏನ್ ಗುರು ಕನ್ನಡದಲ್ಲಿ ಡಬ್ ಮಾಡೋರ ಅಂತ ಒಂಥರ ಖುಷಿ ಗುರು, ಒಂಥರ ಏ ಮಸ್ತ್ ಗುರು ಅವ್ರು ಅಂತ ಆತರ ಫೀಲಿಂಗ್ ಬರುತ್ತೆ. ಇನ್ನೊಬ್ರು ಅವ್ರೆ, ಅವರು ಟೈಮ್ ಇಲ್ಲ ಅಂತ ಕನ್ನಡದಲ್ಲಿ ಡಬ್ಬೇ ಮಾಡಿಲ್ಲ, ಇವಾಗ ಬ್ಯಾಡ್ ಇಂಪ್ರೆಷನ್ ಬಂದ್ಬಿಡುತ್ತೆ, ಏನ್ ಗುರು ಇವರು ಕರ್ನಾಟಕದಲ್ಲಿ ಹೋಗಿ, ಸೊ ಈ ಕರ್ನಾಟಕದಿಂದ ಬೇರೆ ಕಡೆ ಹೋಗಿ ಹೆಸರು ಮಾಡಿಬಿಟ್ಟು ಸೊ ಬುಡಾನೇ ಮರ್ತೋಗ್ತಾರಲ್ಲ ಅಂತ ಒಂದು ಬೇಸರದ ಸಂಗತಿ. ಸೊ ಯಾರ ಬಗ್ಗೆ ಹೇಳಿದೀನಿ ಅಂತ ಅರ್ಥ ಮಾಡ್ಕೊಂಡಿರ್ತೀರ, ರಶ್ಮಿಕಾ ಮಂದಣ್ಣ ಅವರು. ಸೊ ಅವರು ದ ನ್ಯಾಷನಲ್ ಕ್ರಶ್ ಅಂತೆ, ಆದರೆ ನಮಗೆ ಮಾತ್ರ ಅವರು ಡಿ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರಿಗೇನೇನು ಅನಿಸ್ತೈತೆ ಗುರು, ಸೊ ಸಾಯಿ ಪಲ್ಲವಿ ಅವರು ಹೊಸ ಮೂವಿಗೆ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಸೊ ಮೊನ್ನೆ ತ್ರಿಬಲ್ ಆರ್ ಕನ್ನಡದಲ್ಲಿ, ರಾಮ್ ಚರಣ್ ಸರ್ ಅವರು ಮತ್ತು NTR ಸರ್ ಅವರು ಕನ್ನಡದಲ್ಲಿ ಡಬ್ ಮಾಡಿದರು, ಅದು ಎಪ್ಪಿ ಹೈಲೈಟ್ ಅಂದರೆ. ಸೊ ಇವಾಗ ಇವರು ಸಾಯಿ ಪಲ್ಲವಿ ಅವರು ಕನ್ನಡದಲ್ಲಿ ಡಬ್ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಅಲ್ಲ, ಮಾಡ್ತಾ ಇದ್ದಾರೆ ಇನ್ನ. ಸೊ ಇದು ಕನ್ನಡ ಗ್ರೋಯಿಂಗ್ ಅಂತಾನೆ ಹೇಳ್ಬೋದು ಗುರು. ಸೊ ಕನ್ನಡ ಎಲ್ಲೋ ಹೋಗ್ತೈತೆ, ನೆಕ್ಸ್ಟ್ ಲೆವೆಲ್ ಹೋಗ್ತೈತೆ. ಸೊ ಅದಕ್ಕಿಂತ ಮುಂಚೆ ನಂದು ಹೊಸ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಇದೇ ಥರ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.